ನಿಮ್ಮ ಮುಖದಲ್ಲೂ ಈ ರೀತಿ ಪೋರ್ಸ್ಗಳು ಓಪನ್ ಆಗಿದೆಯಾ, ಅಂದ್ರೆ ಮುಖದಲ್ಲಿ ಇರುವಂತಹ ರಂಧ್ರಗಳು ದೊಡ್ಡದಾಗಿ ಕಾಣಿಸ್ತಾ ಇದೆಯಾ, ಇದನ್ನ ನೀವು ಕ್ಲೀನ್ ಮಾಡದೆ ಹಾಗೆ ಬಿಡ್ತಾ ಇದ್ದೀರಾ ಅಂದ್ರೆ ಪದೇ ಪದೇ ಬ್ಲ್ಯಾಕ್ ಹೆಡ್ಸ್ ಆಗೋದ್ರಿಂದ ನಿಮ್ಮ ಸ್ಕಿನ್ ಬರ್ತಾ ಬರ್ತಾ ತುಂಬಾನೇ ಅನ್ಹೆಲ್ದಿ ಆಗುತ್ತೆ. ಹಾಗಿದ್ರೆ ಇದನ್ನ ಕ್ಲೀನ್ ಮಾಡೋದು ಹೇಗೆ? ತುಂಬಾನೇ ಈಸಿ. ಇವತ್ತು ನಾನು ನಿಮಗೆ ಈ ವಿಡಿಯೋನಲ್ಲಿ ನಮ್ಮ ಮುಖದಲ್ಲಿ ಇರುವಂತಹ ಓಪನ್ ಪೋರ್ಸ್ಗಳನ್ನ ಕ್ಲೀನ್ ಮಾಡಿ ಹಾಗೆ ಅದನ್ನ ಹೇಗೆ ಮಿನಿಮೈಸ್ ಮಾಡಬೇಕು ಅಂದ್ರೆ ಸಣ್ಣದಾಗಿ ಮಾಡಬೇಕು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಇದಕ್ಕಾಗಿ ನೀವು ಯಾವುದೇ ರೀತಿಯ ರಾಕೆಟ್ ಸೈನ್ಸ್ ಅನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಗಳನ್ನ ಯೂಸ್ ಮಾಡಿ ಹೇಗೆ ಓಪನ್ ಪೋರ್ಸ್ ಗಳನ್ನ ಕ್ಲೋಸ್ ಮಾಡಬಹುದು ಅಥವಾ ಕಡಿಮೆ ಮಾಡ್ಕೋಬಹುದು ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಅರ್ಥ ಮಾಡಿಕೊಂಡು ಈ ಪ್ರೋಸೆಸ್ ಅನ್ನ ನೀಟ್ ಆಗಿ ಫಾಲೋ ಮಾಡೋದ್ರಿಂದ ನಿಮಗೆ 100% ರಿಸಲ್ಟ್ ಸಿಕ್ಕಿಸಿಗುತ್ತೆ. ಹಾಗಿದ್ರೆ ಲೆಟ್ಸ್ ಚೆಕ್ ಔಟ್ ಹೇಗ್ ಮಾಡಬೇಕು, ಏನ್ ಯೂಸ್ ಮಾಡಬೇಕು, ಹಾಗೆ ಎಷ್ಟು ಸಾರಿ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಹಲೋ ಮೈ ಬ್ಯೂಟಿಫುಲ್ ಫ್ಯಾಮಿಲಿ ಮೆಂಬರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಸಂತೋಷವಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇದೇ ಫಸ್ಟ್ ಟೈಮ್ ನೀವೇನಾದರೂ ಈ ಚಾನಲ್ನ ವೀಡಿಯೋ ನೋಡ್ತಾ ಇದ್ರೆ, ನಾನು ಪ್ರೇಮ, ಇದು ನಿಮ್ಮ ಪ್ರೀತಿಯ ಚಾನಲ್ ಇನ್ಫೋ ಪ್ರೇಮ ಶಂಕರ್. ಹಾಗೆ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಮಿಸ್ ಮಾಡದೆ ನೋಡಬಹುದು, ಹಾಗೆ ಈ ಬ್ಯೂಟಿಫುಲ್ ಫ್ಯಾಮಿಲಿಯ ಒಬ್ರು ಮೆಂಬರ್ ಕೂಡ ಆಗ್ಬಹುದು. ಇದರಲ್ಲಿ ನಾನು ಸ್ಕಿನ್ ಕೇರ್, ಹೇರ್ ಕೇರ್, ಹೆಲ್ತ್ ಕೇರ್ ಹಾಗೆ ಕೆಲವೊಂದು ವ್ಲಾಗ್ಸ್ ಗಳನ್ನ ಕೂಡ ಹಾಕ್ತಾ ಇರ್ತೀನಿ. ಎಲ್ಲವೂ ಕೂಡ ನಿಮ್ಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಹಾಗಾಗಿ ಮಿಸ್ ಮಾಡದೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಸಿಗುವಂತಹ ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿ ನಮ್ಮ ಓಪನ್ ಪೋರ್ಸ್ಗಳನ್ನು ಹೇಗೆ ಮಿನಿಮೈಸ್ ಮಾಡ್ಕೋಬಹುದು ಅಥವಾ ಕ್ಲೋಸ್ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ. ಅದು ಕೂಡ 3 ಸ್ಟೆಪ್ ಪ್ರೋಸೆಸ್ನಲ್ಲಿ. ಈ ರೆಮಿಡಿಯನ್ನ ಖಂಡಿತವಾಗ್ಲೂ ನೀವು ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ. ಜಸ್ಟ್ 5 ದಿನದ ಈ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿ ನಿಮ್ಮ ಸ್ಕಿನ್ನಿನ ಗ್ಲೋನೆಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ಕಿನ್ ಸಾಫ್ಟ್, ಸಪಲ್ ಮತ್ತೆ ಹೆಲ್ದಿ ಕೂಡ ಆಗುತ್ತೆ. ಈ ರೆಮಿಡಿಯನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬಿಫೋರ್ ಪಿಕ್ಚರ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ಆಫ್ಟರ್ ಪಿಕ್ಚರ್ ಅನ್ನ ಕೂಡ ಕ್ಲಿಕ್ ಮಾಡಿಕೊಂಡು ಇವೆರಡನ್ನು ಕೂಡ ಕಂಪೇರ್ ಮಾಡಿ ನೋಡಿ, ನಿಮಗೆ ಡೆಫಿನೆಟ್ ಆಗಿ ರಿಸಲ್ಟ್ ಸಿಕ್ಕಿರುತ್ತೆ. ನಾನು ಪ್ರತಿ ಸಾರಿ ಹೇಳೋ ಹಾಗೆ ಯಾವುದೇ ಹೋಮ್ ರೆಮಿಡಿಯನ್ನ ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ 100% ವಿಶ್ವಾಸ ಇರಬೇಕು. ಸೊ ನಿಮಗೆ ಹೋಮ್ ರೆಮಿಡಿ ಮೇಲೆ ವಿಶ್ವಾಸ ಇಲ್ಲ, ಫೇತ್ ಇಲ್ಲ ಅಂದರೆ ನಿಮಗೆ ಈ ರೆಮಿಡಿ ಖಂಡಿತವಾಗ್ಲೂ ರಿಸಲ್ಟ್ ಅನ್ನ ಕೊಡೋದಿಲ್ಲ. ಸೊ 100% ನಂಬಿಕೆ ಇಟ್ಕೊಂಡು ಈ ರೆಮಿಡಿಯನ್ನ ಯೂಸ್ ಮಾಡಿ, ನಿಮಗೆ ರಿಸಲ್ಟ್ ಬಂದಿಲ್ಲ ಅಂದರೆ ನೀವು ಈಸಿಯಾಗಿ ಆರಾಮ್ಸೆ ಬಂದು ನನಗೆ ಕಮೆಂಟ್ ಕೂಡ ಮಾಡಿ ತಿಳಿಸ್ಬೋದು, ನೀವು ಹೇಳ್ಕೊಟ್ಟಿರುವಂತ ಈ ರೆಮಿಡಿ ನಮಗೆ ಸ್ವಲ್ಪ ಕೂಡ ಯೂಸ್ ಆಗಿಲ್ಲ, ರಿಸಲ್ಟ್ ಅನ್ನ ಕೊಟ್ಟಿಲ್ಲ ಅಂತ. ಈ ರೆಮಿಡಿಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಸ್ಟೆಪ್ ನಾವು ಫಾಲೋ ಮಾಡಬೇಕು, ಅದೇನು ಅಂದ್ರೆ ನಮ್ಮ ಫೇಸ್ ಅನ್ನ ಕ್ಲೀನ್ ಮಾಡ್ಕೋಬೇಕು, ಅಂದ್ರೆ ನೀಟ್ ಆಗಿ ತೊಳ್ಕೋಬೇಕು. ನೀವು ನಾರ್ಮಲ್ ಫೇಸ್ ವಾಶ್ ಏನಾದ್ರೂ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಯಾವ್ದಾದ್ರೂ ಕ್ಲೆನ್ಸರ್ ಇದ್ರೆ ಅದನ್ನ ಕೂಡ ಯೂಸ್ ಮಾಡಿ ನಿಮ್ಮ ಫೇಸ್ ಅನ್ನ ಕ್ಲೀನ್ ಮಾಡ್ಕೋಬಹುದು. ನಾನು ನಾರ್ಮಲ್ ಆಗಿ ಹಿಮಾಲಯ ಫೇಸ್ ವಾಶ್ ಅನ್ನ ಯೂಸ್ ಮಾಡಿ ನನ್ನ ಫೇಸ್ ಅನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫೇಸ್ ಕ್ಲೀನ್ ಮಾಡ್ಕೊಳ್ಳೋದು ಈ ರೆಮಿಡಿ ಯೂಸ್ ಮಾಡೋದಕ್ಕಿಂತ ಮುಂಚೆ ತುಂಬಾನೇ ಮುಖ್ಯ. ಯಾಕೆ ಅಂದ್ರೆ ಪೋರ್ಸ್ಗಳು ಓಪನ್ ಆಗಿದ್ದಾಗ ಅದರಲ್ಲಿ ಕೊಳೆ ಅಂದ್ರೆ ಗಲೀಜೆಲ್ಲ ಬೇಗ ಕೂತ್ ಬಿಡುತ್ತೆ. ಈ ರೀತಿ ಗಲೀಜ್ ಇಟ್ಕೊಂಡೆ ನಾವು ಅದ್ರ ಮೇಲ್ಗಡೆ ಯಾವ್ದಾದ್ರು ರೆಮಿಡಿಯನ್ನ ಯೂಸ್ ಮಾಡಿದ್ವಿ ಅಂದ್ರೆ ಅದು ನಮ್ಗೆ ಖಂಡಿತವಾಗ್ಲೂ ರಿಸಲ್ಟ್ ಅನ್ನ ಕೊಡೋದಿಲ್ಲ. ಸೊ ಫಸ್ಟ್ ನೀವು ನಿಮ್ಮ ಫೇಸ್ ಅನ್ನ ಕ್ಲೀನ್ ಮಾಡ್ಕೊಳ್ಳಿ. ಒಂದ್ ವೇಳೆ ತುಂಬಾನೇ ಓಪನ್ ಪೋರ್ಸ್ ಇತ್ತು ಅಂದ್ರೆ ದೊಡ್ಡ ದೊಡ್ಡದಾಗಿತ್ತು ಅಂದ್ರೆ ಫಸ್ಟ್ ಆಯಿಲ್ ಅನ್ನ ಅಪ್ಲೈ ಮಾಡಿ, ಅದಾದ ನಂತರ ನಾರ್ಮಲ್ ಆಗಿ ನೀವು ಫೇಸ್ ಅನ್ನ ವಾಶ್ ಮಾಡಿ, ಆಗ ಮುಖದಲ್ಲಿರುವಂತಹ ಪೂರ್ತಿ ಕೊಳೆ ನೀಟ್ ಆಗಿ ಕ್ಲಿಯರ್ ಆಗುತ್ತೆ. ಮುಖ ಸರಿಯಾಗಿ ಕ್ಲೀನ್ ಆದ ನಂತರ ನಾವು ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ತಾ ಇದೀವಿ. ಇಲ್ಲಿ ಒಂದು ಫೇಸ್ ಮಾಸ್ಕ್ ಅನ್ನ ಪ್ರಿಪೇರ್ ಮಾಡಿ ಅಪ್ಲೈ ಮಾಡಬೇಕು. ಈ ಸೆಕೆಂಡ್ ಸ್ಟೆಪ್ ಅಲ್ಲಿ ಫೇಸ್ ಮಾಸ್ಕ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ನಿಮಗೆ ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಗಳು ಸಾಕು. ಫಸ್ಟ್ ಒಂದು ಬಂದ್ಬಿಟ್ಟು ಎಗ್ ವೈಟ್. ಯಾರೆಲ್ಲ ಎಗ್ ಅನ್ನ ಯೂಸ್ ಮಾಡಲ್ಲ ಅದು ನಮ್ಗೆ ಸ್ಮೆಲ್ ಬರುತ್ತೆ, ಅಥವಾ ನಾವು ವೆಜಿಟೇರಿಯನ್ ನಾವು ಎಗ್ ಯೂಸ್ ಮಾಡಲ್ಲ ಅಂತ ಇದ್ರೆ ಎಗ್ನ ಬದಲು ನೀವು ಬನಾನ ಅಂದ್ರೆ ಬಾಳೆಹಣ್ಣನ್ನ ಯೂಸ್ ಮಾಡ್ಬೋದು. ತುಂಬಾನು ಹಣ್ಣಾಗಿರೋದಲ್ವಾ ಅಲ್ಲ, ತುಂಬಾ ಕಾಯಾಗಿರೋದು ಅಲ್ಲ, ಮೀಡಿಯಂ ಹಣ್ಣಾಗಿರುವಂತಹ ಬನಾನ ಅಂದ್ರೆ ಬಾಳೆಹಣ್ಣನ್ನ ಸ್ವಲ್ಪ ಮಾತ್ರ ತಗೊಂಡ್ರೆ ಸಾಕು. ಆ ಬಾಳೆಹಣ್ಣನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಯೂಸ್ ಮಾಡಬೇಕು. ಎಗ್ ವೈಟ್ ಮತ್ತೆ ಬನಾನ ಇವೆರಡೂ ಕೂಡ ನಿಮ್ಗೆ ಸೇಮ್ ರಿಸಲ್ಟ್ ಅನ್ನ ಕೊಡುತ್ತೆ. ಯಾರು ಆಲ್ರೆಡಿ ಯೂಸ್ ಮಾಡಿದಿರೋ ಅವ್ರಿಗೆ ಡೆಫಿನೆಟ್ ಆಗಿ ಇದ್ರ ಡಿಫ್ರೆನ್ಸ್ ಗೊತ್ತಿರುತ್ತೆ. ಇಲ್ಲಿ ನಾನು ಒಂದು ಎಗ್ನ ವೈಟ್ ಪೋರ್ಷನ್ ಅಂದ್ರೆ ಮೊಟ್ಟೆಯ ಬಿಳಿ ಭಾಗವನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಬನಾನ ಕೂಡ ಯೂಸ್ ಮಾಡ್ಬೋದು. ಹಾಗೆ ಈ ಎಗ್ ವೈಟ್ಗೆ 1/4 ಚಮಚದಷ್ಟು ಚಂದನ್ ಪೌಡರ್ ಅಂದ್ರೆ ಸ್ಯಾಂಡಲ್ವುಡ್ ಪೌಡರ್ ಅಂತ ಏನ್ ಕರಿತೀವಲ್ವ ಅದನ್ನ ಹಾಕಿ ಮಿಕ್ಸ್ ಮಾಡಬೇಕು. ಇವನ್ ನೀವು ಬನಾನ ಯೂಸ್ ಮಾಡ್ತಾ ಇದ್ರು ಕೂಡ ಅದಕ್ಕೂ 1/2 ಚಮಚದಷ್ಟು ಸ್ಯಾಂಡಲ್ವುಡ್ ಪೌಡರ್ ಅನ್ನ ಮಿಕ್ಸ್ ಮಾಡಿ
ನಾನಿಲ್ಲಿ ಒಂದು ಚಮಚದಷ್ಟು ಸ್ಯಾಂಡಲ್ವುಡ್ ಪೌಡರ್ ಅನ್ನು ಹಾಕಿದ್ದೀನಿ. ಇವೆರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಇವೆರಡು ನೀಟಾಗಿ ಬ್ಲೆಂಡ್ ಆದಾಗ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯ ರಿಸಲ್ಟ್ ಅನ್ನು ಕೊಡುತ್ತೆ. ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ, ಎಗ್ ವೈಟ್ ನಮ್ಮ ಓಪನ್ ಪೋರ್ಸ್ಗಳನ್ನು ಮಿನಿಮೈಸ್ ಮಾಡುತ್ತೆ, ಅಂದರೆ ಕ್ಲೋಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಸ್ಯಾಂಡಲ್ವುಡ್ ಪೌಡರ್ ಯಾಕೆ ಅಂದರೆ, ಸ್ಯಾಂಡಲ್ವುಡ್ ಪೌಡರ್ ನಮ್ಮ ಸ್ಕಿನ್ಗೆ ಕೂಲಿಂಗ್ ಸೆನ್ಸೇಷನ್ ಅನ್ನು ಕೊಡುತ್ತೆ. ಇಲ್ಲಿ ನೀವು ಯಾವ ಸ್ಯಾಂಡಲ್ವುಡ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀರಿ ಅಂದರೆ, ಫ್ರೆಂಡ್ಸ್ ನಾನು ನಮ್ಮ ಮನೆ ಹತ್ರ ಇದ್ದಂಥ ಒಂದು ಶಾಪ್ನಲ್ಲಿ ಸಿಕ್ಕ ಸ್ಯಾಂಡಲ್ವುಡ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ, ನಾನು ಇದನ್ನೇ ಯೂಸ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಾ ಇಲ್ಲ. ನಿಮ್ಮ ಮನೆ ಹತ್ರ ನಿಮಗೆ ಈಸಿಯಾಗಿ ಯಾವ ಪೌಡರ್ ಸಿಗುತ್ತೆ ಸ್ಯಾಂಡಲ್ವುಡ್ ಪೌಡರ್ ಅದನ್ನು ಯೂಸ್ ಮಾಡಿ. ಕೆಲವೊಂದ್ಸರಿ ನಮ್ಮ ಅಕ್ಕಪಕ್ಕದಲ್ಲೇ ನಮಗೆ ಬೇಕಾಗಿರುವಂತಹ ತುಂಬ ಒಳ್ಳೆಯ ರಿಸಲ್ಟ್ ಕೊಡುವಂತಹ ವಸ್ತುಗಳು ಸಿಗುತ್ತೆ, ಆದರೆ ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕಷ್ಟೆ. ಒಂದು ವೇಳೆ ನಿಮಗೆ ಅಲ್ಲೂ ಕೂಡ ಸಿಕ್ಕಿಲ್ಲ ಅಂದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇವೆರಡು ಇಂಗ್ರೀಡಿಯೆಂಟ್ಸ್ಗಳನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಯಿತು. ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ಫೇಸ್ ಪ್ಯಾಕನ್ನು ನಾವು ನಮ್ಮ ಕ್ಲೀನ್ ಆಗಿರುವಂತಹ ಫೇಸ್ಗೆ ಅಪ್ಲೈ ಮಾಡಬೇಕು. ಒಂದೇ ಸರಿ ಅಷ್ಟನ್ನು ಕೂಡ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಫಸ್ಟ್ ಒಂದು ಕೋಟನ್ನು ನೀವು ಅಪ್ಲೈ ಮಾಡಿ ಅದನ್ನು 5 ನಿಮಿಷ ಚೆನ್ನಾಗಿ ಒಣಗೋದಕ್ಕೆ ಬಿಡಿ. ಇದು ನೀಟಾಗಿ ಒಣಗದ ನಂತರ ಪೂರ್ತಿ ಡ್ರೈ ಆಗುತ್ತೆ, ಮುಖ ತುಂಬ ಸ್ಟಿಫ್ ಆಗುತ್ತೆ. ಅದ್ರ ಮೇಲೇನೆ ನೀವು ಉಳಿದಿರುವಂತ ಈ ಪೇಸ್ಟನ್ನು, ಈ ಫೇಸ್ ಪ್ಯಾಕನ್ನು ಮತ್ತೆ ಅಪ್ಲೈ ಮಾಡಿ. ಎರಡು ಸಲಕ್ಕೂ ಖಾಲಿ ಆಗಲಿಲ್ವಾ, ಮೂರನೇ ಸಲ ಅಪ್ಲೈ ಮಾಡಿ. ಒಟ್ಟಿನಲ್ಲಿ ನಮಗೆ ಇದು ಥಿಕ್ ಪೇಸ್ಟ್ ಅಪ್ಲೈ ಆಗಬೇಕಷ್ಟೆ. ಥಿಕ್ಕಾಗಿ ಅಪ್ಲೈ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ನಮ್ಮ ಪೋರ್ಸ್ಗಳು ಕ್ಲೋಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಹಾಗೆ ಸ್ಕಿನ್ ಕೂಡ ಸಾಫ್ಟ್ ಸಫಲ್ ಆಗಿ ಬ್ಯೂಟಿಫುಲ್ ಆಗಿ ಕೂಡ ಕಾಣುತ್ತೆ. ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದ್ಮೇಲೆ ನೀವು ಮಾತಾಡಬೇಡಿ, ಯಾಕೆಂದರೆ ಇದು ಸ್ಟಿಫ್ ಆಗೋದ್ರಿಂದ ನಾವು ಮಾತಾಡಿದಾಗ ಬ್ರೇಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಾಧ್ಯ ಆದರೆ ಮಲಗಿಬಿಡಿ, ಇಲ್ಲಾಂದರೆ ಸುಮ್ಮನೆ ಕೂತ್ಕೊಂಡು ಇದನ್ನು ಡ್ರೈ ಮಾಡ್ಕೊಳ್ಳಿ. ನೀಟಾಗಿ ಡ್ರೈ ಆದ ನಂತರ ನೀವು ಫಸ್ಟು ಮುಖಕ್ಕೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ಮಾಡಿ ಅದಾದ ನಂತರ ಮೃದುವಾಗಿ ಮಸಾಜ್ ಮಾಡ್ತಾ ಈ ಪ್ಯಾಕನ್ನು ರಿಮೂವ್ ಮಾಡಬೇಕು. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಫೇಸ್ ಪ್ಯಾಕ್ ಯಾವ ರೀತಿಯಾಗಿ ಡ್ರೈ ಆಗಿದೆ, ಇದನ್ನು ನಾನು ಹೇಗೆ ವಾಶ್ ಮಾಡ್ತಾ ಇದ್ದೀನಿ ಅಂತ. ಫ್ರೆಂಡ್ಸ್ ಎಕ್ಸಾಕ್ಟ್ಲಿ ಇದೇ ಥರ ನೀವು ಫಾಲೋ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಫಸ್ಟ್ ಟೈಮ್ ನೀವು ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದಾಗಲೇ ನಿಮಗೆ ಸ್ವಲ್ಪನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಬಟ್ ನಮಗೆ ಫಸ್ಟ್ ಟೈಮ್ ಒಂದೇ ಸಲಕ್ಕೆ ಪೂರ್ತಿ ಕ್ಲಿಯರ್ ಆಗುತ್ತೆ, ನಿಮ್ಮ ಓಪನ್ ಪೋರ್ಸ್ಗಳೆಲ್ಲ ಕ್ಲೋಸ್ ಆಗೇ ಬಿಟ್ವೋ ಆಗೇ ಬಿಡುತ್ತೆ ಅಂತ ಹೇಳಿ ನಾನು ನಿಮಗೆ ವಿಶ್ವಾಸ ಕೊಡೋದಿಲ್ಲ, ಅಂದರೆ ಗ್ಯಾರಂಟಿ ಕೊಡೋದಿಲ್ಲ. ಯಾಕೆ ಅಂದರೆ ಒಂದೇ ಸಲಕ್ಕೆ ಇದು ಹೋಗೋದಿಲ್ಲ, ಜಸ್ಟ್ ನಿಮ್ಮ ಪೋರ್ಸ್ಗಳು ಕ್ಲೋಸ್ ಆಗುತ್ತೆ. ಇದನ್ನು ನೀವು ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ, ನಾನು ಹೇಳಿದ್ನಲ್ವಾ 5 ದಿನದ ಚಾಲೆಂಜ್ ಅಂತ, ಜಸ್ಟ್ 5 ಡೇಸ್ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನೋಡಿ, ಆಗ ನಿಮಗೆ ಡಿಫ್ರೆನ್ಸ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ಗಳಲ್ವಾ, ಪ್ರಿಪೇರ್ ಮಾಡೋದು ಕೂಡ ಈಸಿ, ಹಾಗೆ ಅಪ್ಲೈ ಮಾಡೋದು ಕೂಡ ಈಸಿ. ಸೊ ಬೇರೆ ಹೊರಗಡೆಯಿಂದ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಸ್ಗಳನ್ನು ತಂದು ನಮ್ಮ ಫೇಸನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಸಿಗುವಂಥ ಈ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿ ಒಳ್ಳೆಯ ರಿಸಲ್ಟನ್ನು ಪಡೆಯೋದು ತುಂಬಾ ಒಳ್ಳೆಯದು. ಇದು ಹೋಮ್ ರೆಮಿಡಿ ಅಲ್ವಾ, ಇದನ್ನು ಯೂಸ್ ಮಾಡೋದ್ರಿಂದ ನೀವು ಕಳ್ಕೊಳ್ಳೋದಾದ್ರೂ ಏನಿದೆ ಹೇಳಿ, ಇವತ್ತಿಗೆ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಡೆಫಿನೆಟ್ ಆಗಿ ಒಂದಿನ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದ್ರೆ ಇವತ್ತು ನಿಮಗೆ ರಿಸಲ್ಟ್ ಸಿಗುತ್ತೆ, ನೆಕ್ಸ್ಟ್ ಇನ್ನೊಂದು ದಿನ ನಿಮಗೆ ಡೆಫಿನೆಟ್ ಆಗಿ ಸೈಡ್ ಎಫೆಕ್ಟ್ ಅಂತೂ ಆಗೇ ಆಗುತ್ತೆ. ಫೇತನ್ನು ಇಟ್ಟು ಈ ರೆಮಿಡಿಯನ್ನು ಯೂಸ್ ಮಾಡಿ ನಿಮಗೆ 100%ಗೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ಇನ್ನು ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದ್ಮೇಲೆ ನಮ್ಮ ಸ್ಕಿನ್ ಸ್ವಲ್ಪ ಡ್ರೈ ಆಗುತ್ತೆ, ಯಾಕೆಂದರೆ ನಾವು ಇದರಲ್ಲಿ ಎಗ್ ವೈಟನ್ನು ಯೂಸ್ ಮಾಡಿದ್ದೀವಿ. ಆಯಿಲಿ ಸ್ಕಿನ್ ಇರೋರು ಫೇಸ್ ವಾಶ್ ಮಾಡಿದ್ಮೇಲೆ ಜಸ್ಟ್ ಸ್ವಲ್ಪ ರೋಸ್ ವಾಟರನ್ನು ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡಿ ಟ್ಯಾಪ್ ಟ್ಯಾಪ್ ಮಾಡಬೇಕು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಈ ರೀತಿ ಮಾಡಿ ಪೂರ್ತಿ ನಮ್ಮ ಸ್ಕಿನ್ ಆ ರೋಸ್ ವಾಟರನ್ನು ಅಬ್ಸರ್ವ್ ಮಾಡ್ಕೊಂಡ ನಂತರ ಸ್ವಲ್ಪ ಮಾಯಿಶ್ಚರೈಸರನ್ನು ಯೂಸ್ ಮಾಡಬೇಕು. ಆದರೆ ಡ್ರೈ ಸ್ಕಿನ್ ಅವರು ಈ ರೋಸ್ ವಾಟರ್ನ ಜೊತೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಟೋನರನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಒಂದು ವೇಳೆ ನೀವು ಯಾವುದೇ ಟೋನರನ್ನು ನಾವು ಯೂಸ್ ಮಾಡಲ್ಲ ಅನ್ನೋದಾದರೆ ಯೂಟ್ಯೂಬ್ನಲ್ಲೇ ಎಷ್ಟೊಂದು DIY ಟೋನರ್ಗಳು ಸಿಗುತ್ತೆ ನಿಮಗೆ, ಅದರಲ್ಲಿ ಯಾವುದನ್ನಾದರೂ ಒಂದು ಪ್ರಿಪೇರ್ ಮಾಡಿ ನೀವು ಅಪ್ಲೈ ಮಾಡ್ಕೋಬಹುದು. ಒಂದ್ಸರಿ ಈ ಟೋನರ್ ನೀಟಾಗಿ ನಿಮ್ಮ ಸ್ಕಿನ್ ಅಬ್ಸರ್ವ್ ಮಾಡ್ಕೊಂಡ ನಂತರ ಮತ್ತೆ ಸ್ವಲ್ಪ ಮಾಯಿಶ್ಚರೈಸರ್ನ ಹಚ್ಚಿ ಹಾಗೆ ಬಿಟ್ಬಿಡಿ. ಯಾವುದೇ ರೀತಿ ಸನ್ಸ್ಕ್ರೀನ್ನ ಅವಶ್ಯಕತೆ ಕೂಡ ನಿಮಗೆ ಬೀಳೋದಿಲ್ಲ. ನೀವು ನೋಡ್ಬೋದು ನಾನು ಜಸ್ಟ್ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿ, ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ರೋಸ್ ವಾಟರ್ನ ಅಪ್ಲೈ ಮಾಡಿ ಮಾಯಿಶ್ಚರೈಸರ್ನ ಸ್ವಲ್ಪ ಅಪ್ಲೈ ಮಾಡಿ ಹಾಗೆ ಬಂದಿದ್ದೀನಿ ಈ ವಿಡಿಯೋನ ಶೂಟ್ ಮಾಡೋದಕ್ಕೆ. ಯಾವುದೇ ರೀತಿಯ ಸನ್ಸ್ಕ್ರೀನನ್ನು ಯೂಸ್ ಮಾಡಿಲ್ಲ, ಹಾಗೆ ಯಾವುದೇ ಮೇಕಪ್ ಕೂಡ ಹಾಕಿಲ್ಲ. ನೀವು ಡಿಫ್ರೆನ್ಸ್ ಕೂಡ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿ ಅನಿಸ್ತಾ ಇದೆ ನನ್ನ ಫೇಸ್ ಅಂತ. ಯಾವುದೇ ಫೀಲ್ಡ್ ವರ್ಕಿಗೆ ಹೋಗಲ್ಲ ಅಂದರೆ, ಬಿಸಿಲಿಗೆ ಜಾಸ್ತಿ ಹೋಗಲ್ಲ ಅಂದರೆ ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡಿದ್ಮೇಲೆ ಒಂದು ದಿನದವರೆಗೂ ಪೂರ್ತಿಯಾಗಿ ನಿಮ್ಮ ಸ್ಕಿನ್ನಲ್ಲಿರುವಂತಹ ಪೋರ್ಸ್ಗಳು ಕ್ಲೋಸ್ ಆಗೇ ಇರುತ್ತೆ. ಬಟ್ ನೀವು ಜಾಸ್ತಿ ಹೊರಗಡೆ ಓಡಾಡ್ತೀರಿ ಅಂದರೆ ಸ್ವಲ್ಪ ಅಂದರೆ ಮಧ್ಯಾಹ್ನದವರೆಗೂ ಪೋರ್ಸ್ಗಳು ಕ್ಲೋಸ್ ಆಗಿರುತ್ತೆ.
ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಒಂದೇ ದಿನ ಯೂಸ್ ಮಾಡಿ ಬಿಡಬೇಡಿ, ಕಂಟಿನ್ಯೂಸ್ ಆಗಿ 5 ದಿನ ಯೂಸ್ ಮಾಡಿ ನಿಮಗೆ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಂದರೆ ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ, ಜಸ್ಟ್ ಒಳ್ಳೆ ರಿಸಲ್ಟ್ ಅಲ್ಲ, ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ. ಹಾಗೆ ಈ ರೆಮಿಡಿಯನ್ನ ಬಾಯ್ಸ್, ಗರ್ಲ್ಸ್, ಟೀನೇಜರ್ಸ್, ವಯಸ್ಸಾಗಿರೋಂಥವ್ರು, ಹೆಣ್ಮಕ್ಳು, ಗಂಡ್ಮಕ್ಳು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಎಲ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾವುದೇ ರೀತಿಯ ಏಜ್ ರಿಸ್ಟ್ರಿಕ್ಷನ್ ಇಲ್ಲ ಇದನ್ನು ಯೂಸ್ ಮಾಡೋದಕ್ಕೆ. 10 ವರ್ಷದ ಮೇಲ್ಪಟ್ಟಿರುವಂಥ ಎಲ್ಲರೂ ಕೂಡ ಈ ರೆಮಿಡಿಯನ್ನು ಯೂಸ್ ಮಾಡ್ಬೋದು. ಸೊ ಈ ರೆಮಿಡಿ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡಿದ ವೀಡಿಯೋನ ಲೈಕ್ ಮಾಡಿ. ಹಾಗೆ ನೀವೆಲ್ಲರೂ ಖಂಡಿತವಾಗ್ಲೂ ಈ ರೆಮಿಡಿಯನ್ನು ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಮಾಡಿ ನಿಮಗೆ ಬಂದಿರುವಂತಹ ರಿಸಲ್ಟನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ, ನೀವು ಕೊಡುವಂತಹ ಕಮೆಂಟನ್ನು ನಾನು ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ನಿಮಗೆ ಗೊತ್ತಿರೋರಲ್ಲಿ, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರಿಗಾದರೂ ಈ ರೀತಿ ಓಪನ್ ಪೋರ್ಸ್ನ ಸಮಸ್ಯೆ ಇದ್ದರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ನಾನು ಮತ್ತೊಂದು ಎಫೆಕ್ಟಿವ್, ಇಂಟ್ರೆಸ್ಟಿಂಗ್ ಮತ್ತು ಅಮೇಝಿಂಗ್ ರಿಸಲ್ಟ್ ಕೊಡುವಂತಹ ರೆಮಿಡಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.